ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಬಿಗಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ನಲ್ಲಿ ನಲವತ್ ಮೂರನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಜಸ್ಥಾನ್ ರಾಯಲ್ಸ್ ಅನ್ನು ಸುಲಭವಾಗಿ ಸೋಲಿಸಿದೆ ಮೊದಲ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ ಕೇವಲ ನೂರ ನಲವತ್ತೊಂಬತ್ತು ರನ್ಗಳಿಗಷ್ಟೇ ಶಕ್ತವಾಯಿತು ಆರ್ಸಿಬಿಯ ಅಪಾಯಕಾರಿ ಬ್ಯಾಟಿಂಗ್ ಶ್ರೇಣಿಯ ಮುಂದೆ ಈ ಸ್ಕೋರ್ ತುಂಬಾ ಕಡಿಮೆ ಎಂದು ಸಾಬೀತಾಯಿತು ಆರ್ಸಿಬಿ ಏಳು ವಿಕೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದೆ ಈಗ ಆರ್ಸಿಬಿ ಆಫ್ ದಾರಿ ತುಂಬಾ ಸುಲಭವಾಗಿದೆ ಆರ್ಸಿಬಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಇಪ್ಪತ್ತೈದು ಪಡಿಕಲ್ ಇಪ್ಪತ್ತೆರಡು ರನ್ಗಳನ್ನು ಗಳಿಸಿದ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಕೇವಲ ಮೂವತ್ತು ಎಸೆತದಲ್ಲಿ ಅರ್ಧ ಶತಕ ಗಳಿಸಿದ್ದಾರೆ ಭರತ್ ನಲ್ವತ್ನಾಲ್ಕು ರನ್ ಅನ್ನ ಗಳಿಸಿದ್ರು ರಾಜಸ್ಥಾನ್ ರಾಯಲ್ಸ್ಗೆ ಅವರ ಆರಂಭಿಕ ಎವೆನ್ ಲೂಯಿನ್ಸ್ ಮತ್ತು ಯಶಸ್ವಿ ಜೆಲ್ಸ್ಟನ್ ಅದ್ಭುತ ಆರಂಭ ನೀಡಿದ್ರು ಆದರೆ ಕೊನೆಯ ಹತ್ತು ಓವರ್ಗಳಲ್ಲಿ ಈ ತಂಡವು ಕಾರ್ಡ್ಗಳ ಪ್ಯಾಕ್ನಂತೆ ಪೆಸರಿಸಿತ್ತು ನಾಯಕ ಸಂಜು ಸ್ಯಾಮ್ಸನ್ ಲಿಯಾಂ ಮಹಿಪಾಲ್ ಕ್ರಿಸ್ ಮೋರಿಸ್ ಎಲ್ಲ ಆಟಗಾರರು ಅತ್ಯಂತ ಕೆಟ್ಟ ಹೊಡೆತಗಳನ್ನು ಆಡಿದ ನಂತರ ಪೆವಿಲಿಯನ್ಗೆ ಮರಳಿದ್ರು ಮತ್ತೆ ತಂಡವು ಕೇವಲ ನಲವತ್ತೊಂಬತ್ತು ರನ್ಗಳಿಗೆ ಕೊನೆಯ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡಿತು ಇನ್ನು ಆರ್ಸಿಬಿಐ ವಿಜಯದ ಅನಂತರ ಈಗ ಇದರ ಪ್ಲೇ ಆಫ್ ಟಿಕೆಟ್ ಪಡೆಯಲು ಕೇವಲ ಒಂದು ಮಾತ್ರ ಬಾಕಿ ಇದೆ ಏನು ಆರ್ಸಿಬಿ ತಂಡ ಹನ್ನೊಂದು ಪಂದ್ಯಗಳಲ್ಲಿ ಹನ್ನೊಂದು ಗೆದ್ದಿದ್ದು ಮತ್ತು ಇನ್ನೊಂದು ಗೆಲುವು ಕೊನೆಯ ನಾಲ್ಕಕ್ಕೆ ತಲುಪುತ್ತದೆ ಮತ್ತೊಂದೆಡೆ ತಂಡವು ಹನ್ನೊಂದು ಪಂದ್ಯಗಳಲ್ಲಿ ಏಳರಲ್ಲಿ ಸೋತಿರುವುದರಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ಪ್ಲೇ ಆಫ್ ತಲುಪುವುದು ಕಷ್ಟಕರವಾಗಿದೆ ಈಗ ರಾಜಸ್ಥಾನ್ ಮುಂದಿನ ಮೂರು ಪಂದ್ಯಗಳನ್ನು ದೊಡ್ಡ ಅಂತರದಿಂದ ಗೆಲ್ಲಬೇಕಾಗಿದೆ